ನಿನ್ನೆ 176 ಬಂದವ್ ಒಂದೇ ದಿನ, ಹುಣಸಿಗೆ 94 ಬಂದವ್. 15 ಎಮ್ಸಿಗಳು ಅಂತಂದ್ರೆ ನಮಗೂ ಗೊತ್ತದ, 50 ಸ್ಕೋರ್ ಮ್ಯಾಲಿದ್ದವ್ರಿಗೆ ನೀವು ಕೊಡ್ಬೇಕಂತ ಮ್ಯಾಟರ್ ಅನ್ನೋದು ನಮಗೂ ಗೊತ್ತದ. ನಾವು ಕೋವಿಡ್ ಪೇಷಂಟ್ ಆಗಿ ಬಂದಿವಂತ ಅವ್ರ ಬ್ಯಾನ್ ನಮಗೆ ಗೊತ್ತಾಗತ್ತದ. ನಾನು ಆಕ್ಸಿಜನ್ ಮೇಲೆ ಇದ್ದೆ. ನಾನು ಹೇಳೋದು ನಿಮ್ಗೆ ಏನಂತಂದ್ರೆ, ಈಗ ಬನ್ನಿ ಒಬ್ರು ಪಾಪ ರಂಗನ್ ಮ್ಯಾಕ್ರಿ, ಒಬ್ರು ಡೆತ್ ಆಯ್ತೀನಿ ತುರ್ಪದಾಗಿ, ಏಷ್ಟು ಕೋವಿಡ್ ಇಸ್ಯೂ ಇದ್ರೆ ಅವ್ರು ಉಳಿತಿದ್ರು. ಈಗ ನೀವು ಹೇಳ್ತೀರಿ ಇಲ್ಲಿ ಮತ್ತೆ, ಈಗ ನಾನು ಒಬ್ಬ ಆಡಳಿತ ಪಕ್ಷದ ಶಾಸಕ, ನನಗೆ ನನ್ನ ಸರ್ಕಾರ ಮರೆ ತೆಗಿಬೇಕನ್ನೋದಿಲ್ಲ. ನನ್ನ ಜನರು ಹೋದ್ರೆ ನಾನು ಎಂ ಎಲ್ ಎ ಇರ್ತೀನಿ, ನನ್ನ ಜನರ ಸತ್ತ ಮೇಲೆ ನಾನು ನಿಂತ್ಕೊಂಡು ಏನ್ ಮಾಡಲಿ? ನೀವು ಕರೆಕ್ಟ್ ಹೇಳ್ರಿ. ಈಗ ಮಿನಿಸ್ಟರ್ ಕರೆಸಿವಿ, ಎದಕ್ ಕರೆಸಿವಿ ಅವರಿಗೆ? ನೀವು ಇಲ್ಲಿ ಕುಂದ್ರಬೋದು ದಿನ ಸರ್ಕಾರದ ಸಮಸ್ಯೆ ಇದೆ, ನಾವು ಇಲ್ಲಿ ತರಿಸ್ಬೇಕು. ನೀವು ಸಚಿವರಾಗಿರಿ, ಇಲ್ಲಿ ಕರೆಸಿದ ರಾಜೀನಾಮೆ ಕೊಟ್ಟು ಹೋಗಂತ ಹೇಳ್ತೀವಿ. ಅದು ಬಿಟ್ಟು ನೀವು ಇಲ್ಲಿ ಕುಂತು ಆದಂತಂದ್ರೆ ನಾವೇನು ವೈಕೊಂಡು ಬಂದಿಲ್ಲ. ಇದ್ದದ್ದು ಫ್ಯಾಕ್ಟ್ ಹೇಳ್ರಿ, ಇದ್ದದ್ದು ಫ್ಯಾಕ್ಟ್ ಹೇಳ್ರಿ. ಅಲ್ಲಿ ಇತ್ತಂತಂದ್ರೆ ಯಾಕೆ ಸುಲ್ಪ ಶಾಪರಿ ಕೊಡ್ತಿಲ್ಲ, ಎದಕ್ ಕೊಡ್ತಿಲ್ಲ ಹೇಳ್ರಿ?